ಮೈ ಗಾಡ್ ಅಪ್ಪ ಅಮ್ಮ, ರಾಜಕುಮಾರ್ ಅವ್ರ ಮನೇದು ಕೀ ಸಿಗುತ್ತಾ? ಕೀ ಕೊಟ್ಟೋಗ ಹೊಲ್ಕ ಹೋಗವ್ರ? ಎಷ್ಟೊತ್ತಾಗತ್ತೆ ಬರೋದು? ಸ್ವಲ್ಪ ಮಲ್ಕೊಳ್ಳೋಣ. ಗೆಸ್ಟ್ ಮಾಡಿ ನೋಡೋಣ. ಬಂಧುಗಳೇ, ನಾನಿವತ್ತು ತಮಿಳ್ನಾಡಿನ ತಾಳ್ವಾಡಿ ಅಂತ ಒಂದು ಜಾಗದಲ್ಲಿದ್ದೀನಿ. ಇಲ್ಲಿಗೆ ಯಾಕೆ ಬಂದಿದ್ದೀನಿ? ಇವಾಗ ಚೆನ್ನೂರಿನ ಗಂಡು ಕಾಣಮ್ಮೋ ಹೇಳಿದ ತಕ್ಷಣ ನಿಮಗೆ ಗೊತ್ತಾಯಿತು ಅನಿಸುತ್ತೆ. ಆ ಗಾಜಿನೂರು ಗಂಡು ಹುಟ್ಟಿದ ಜಾಗ ಅಲ್ಲ, ಬೆಳೆದ ಜಾಗ. ಮನ ಮನದಲ್ಲಿ ದೇವರಾಗಿ ಉಳಿದಿರತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿ ಬೆಳೆದ ಮನೆ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದೊಡ್ಡ ಗಾಜಿನೂರಿಗೆ ಹೋಗ್ತಾ ಇದ್ದೀವಿ. ಈಗ ತಾಳ್ವಾಡಿ ಅನ್ನತಕ್ಕಂಥ ಜಾಗ ತಮಿಳ್ನಾಡು ಆಗಿದ್ದರೂ ಕೂಡ ನಮ್ಮ ರಾಜ್ಕುಮಾರ್ ಅವರು ಹುಟ್ಟಿದಂಥ ಜಾಗ. ಹಂಗಾಗಿ ಎಲ್ಲ ಕಡೆಯೂ ಕನ್ನಡ ರಾರಾಜಿಸ್ತಾ ಇದೆ ಪ್ರತಿಯೊಂದು ಜಾಗದಲ್ಲೂ. ಇದು ತಾಳ್ವಾಡಿ ಬಸ್ ನಿಲ್ದಾಣ. ಇಲ್ಲೇನು ನೋಡ್ತಾ ಇದ್ರೆ ಇದು ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಗಿ ಕನ್ನಡದಲ್ಲಿ ತಾಳ್ವಾಡಿ ಬಸ್ ನಿಲ್ದಾಣ ಅಂತ ಹಾಕಿದ್ದಾರೆ. ತಮಿಳು ಮತ್ತು ಕನ್ನಡ ಎರಡರ ಸಮತೋಲನ ಹೆಂಗಿದೆ ಅಂತ ನೀವೇ ನೋಡಿ. ಇಲ್ಲೆಲ್ಲ ಕನ್ನಡಿಗರು ಅತಿ ಹೆಚ್ಚು ಇದ್ದಾರೆ ಅನಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಂಥ ಜಾಗದಲ್ಲಿ ಇಡೀ ಕರ್ನಾಟಕದ ದೇವರು ಅಂತಲೇ ಪೂಜೆ ಮಾಡ್ತೀವಿ. ಅಂಥವ್ರು ಹುಟ್ಟಿದಂಥ ಜಾಗದಲ್ಲಿ ಕನ್ನಡಕ್ಕೆ ಸ್ಥಾನ ಇರಲ್ವಾ? ತಮಿಳ್ನಾಡಲ್ಲಿ ಅಂತ ಸ್ಥಾನ ಕೊಟ್ಟಿದ್ದಾರೆ ನೋಡಿ. ಬನ್ನಿ, ಇಲ್ಲಿ ಹೋಗ್ಬಿಡೋಣ. ಈಗ ಇಲ್ಲಿಂದ ದೊಡ್ಡ ಗಾಜಿನೂರು ಒಂದು 3 ಕಿಲೋಮೀಟ್ರ್ ಆಗುತ್ತೆ, ಹೋಗ್ಬಿಡೋಣ. ಎಲ್ಲಿ ನೋಡಿದ್ರು, ಯಾವ ಅಂಗಡಿಲಿ ನೋಡಿದ್ರು ಅಭಿಲಾಷಿಲಿ ನೋಡಿ, ಕನ್ನಡ ಕನ್ನಡ. ಇಲ್ಲಿ ತಮಿಳ್ನಾಡು ತಾನೆ ಇದು ತಾಳ್ವಾಡಿ, ಬಟ್ ಕನ್ನಡ ಡಾಮಿನೇಟಿಂಗ್ ಅನ್ಸುತ್ತೆ. ಕನ್ನಡ ಡಾಮಿನೇಟಿಂಗ್ ಅನ್ಸುತ್ತಾ? ಹಂಗೆ ಎಲ್ಲ ಕಡೆ ಇದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಅಲ್ಲ ಖುಷಿ ಆಗುತ್ತೆ ಪಾಪ. ಏನು ಮಾಡ್ತೀರಿ? ಅಲ್ಲ ಆ್ಯಕ್ಚುಲಿ ನಮ್ಮೂರಲ್ಲಿ ನಮ್ದು ಇರಬೇಕು. ಅದೇ ಅದೇ, ಎಲ್ಲಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬೆಂಗಳೂರಲ್ಲೂ ಇಷ್ಟು ಕನ್ನಡ ಇಲ್ವಲ್ಲ ಅಭಿಲಾಷ್? ಇಲ್ಲಿ ಇಲ್ಲಿರೋ ಅಷ್ಟು ನೋಡಿ, ಅರ್ಧಕ್ಕೆ 50% ಫಸ್ಟ್ ನೋಡಿ. ಎಲ್ಲ ಕಡೆನು ಕನ್ನಡ 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 ರಾರಾಜಿಸ್ತಾ ಇದೆ ಈ ಜಾಗದಲ್ಲಿ. ಅಣ್ಣ, ಇದು ದೊಡ್ಡ ಗಾಜಿನೂರು ಯಾಕಡೆ ಹೋಗೋದು? ದೊಡ್ಡ ಗಾಜಿನೂರು ರಾಜ್ಕುಮಾರ್ ಅವ್ರ ಮನೆ, ಅಜ್ಜಿ ಮನೆ. ಈ ರೋಡ್ ಅದೇ ಹೆಂಗ್ ಹೋಗಿ ಹಿಂಗ್ ಹೋದ್ರೆ ಯಾವ್ದೋ ಮನೆ ತೋರಿಸ್ತೈತಿ ಮ್ಯಾಪ್ ಅಲ್ಲಿ. ದೊಡ್ಡ ಗಾಜಿನೂರ್ ಅಲ್ಲ ಅದು, ದೊಡ್ಡ ಗಾಜಿನೂರ್ ಮ್ಯಾಪ್ ಹಾಕೊಂಡಿದೀವಿ ನಾವು. ರಾಜ್ಕುಮಾರ್ ಅವ್ರ ಮನೆ ಇಲ್ಲೇ ಐತಂತ ಇದೇ ರೋಡಲ್ಲಿ, ಇಲ್ಲೇ ಲೆಫ್ಟ್ ಅಲ್ಲಿ ಇದ್ರ ಕಡೆ. ಹಿಂಗೆ ವಾಪಸ್ ಹೋಗ್ಬೇಕಂತ. ಹೌದಾ? ನಾವು ಮ್ಯಾಪ್ ಅಲ್ಲಿ ಹಾಕೊಂಡಿದೀವಿ. ನಾವು ಆಕ್ಚುಲಿ ಗೂಗಲ್ ಮ್ಯಾಪಲ್ಲಿ ಮೆನ್ಷನ್ ಮಾಡ್ಬಿಡೋಣ ಡಾಕ್ಟರ್ ರಾಜ್ಕುಮಾರ್ ಹೌಸ್ ಅಂತ. ಯಾಕಂದ್ರೆ ಗೂಗಲ್ ಮ್ಯಾಪಲ್ಲಿ ಎಲ್ಲೂ ಮೆನ್ಷನ್ ಮಾಡೋದು ಹುಡುಕೋರು ಗೊತ್ತಾಯಿಲ್ಲ. ನಾವು ಹುಡುಕಿ ಹುಡುಕಿ ಸಾಕಾಗೋಯ್ತು. ಯಾಕಂದ್ರೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಹೌಸ್ ಅಂತ ಎಲ್ಲೂ ಬರ್ತಾಯಿಲ್ಲ. ಹಂಗೆ ನಾವೇ ಗೂಗಲ್ ನಮ್ಮ ಅಕೌಂಟಿಂದನೇ ಡಾಕ್ಟರ್ ರಾಜ್ಕುಮಾರ್ ಹೌಸ್ ಅಂತ ಮಾಡೋಣ. ಅಲ್ಲಿ ಒಂದು ಫೋಟೋ ತೆಗೆದ್ಬಿಟ್ಟು ಹಾಕಿ ಇದು ಮಾಡ್ಬಿಡೋಣ. ಹಾಗೆ ಮಾಡೋಣ, ಹಾಗೆ ಮಾಡೋಣ. ಇದೊಂದು ಕೆಲಸ ಮಾಡೋಣ ಇಲ್ಲಿ ಬಂದಿದ್ದಕ್ಕೆ, ಇಲ್ಲ ಅಂದರೆ ಎಷ್ಟು ಹುಡುಗರು ಯಾರು ಗೊತ್ತಾಗುತ್ತೆ ನಮ್ಮ ತಾನೆ ಯಾರು ಬಂದವ್ರು. ಮತ್ತೆ ಇನ್ನು ನಾವು ಬಿಟ್ಟರೆ ಇನ್ಯಾರು ಮಾಡ್ತಾರೆ? ನಾವೇ ಮಾಡ್ಬೇಕಿತ್ತು, ನೀವು ಮಾಡಿ ನಾನು ಮಾಡ್ತೀನಿ. ಸರಿ ಅಣ್ಣ. ಓಕೆ, ಸಣ್ಣ ಮನೆ ಐತಲ್ಲ, ಒಂದೇ ಒಂದು ಮನೆ ಐತಲ್ಲ, ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು. ಹೌದಾ? ಅದೇ ಮನೆ ಇಲ್ಲಿರೋದ? ಗಾಜನೂರ್ ಇದಲ್ಲ, ದೊಡ್ಡ ಗಾಜನೂರ್ ಇದು. ಹೌದಾ? ಅಲ್ಲ ದೊಡ್ಡ ಗಾಜನೂರ್ ಈ ಕಡೆನಾ? ಅದೇ ದೊಡ್ಡ ಗಾಜನೂರು. ಸರಿ ಸರಿ, ಇಲ್ಲಿಂದ 1 ಕಿಲೋಮೀಟರ್ ಆತ ಅಷ್ಟೇನಾ? ಅಲ್ಲಿ ಯಾರನ್ನ ಕೇಳಿದ್ರೆ ಹೇಳ್ತಾರಲ್ಲ. ಅವಲ್ಲ ಇಲ್ಲ, ಎಲ್ಲರೂ ಕನ್ನಡ ಮಾತಾಡ್ತಾರಲ್ಲ ಚೆನ್ನಾಗಿ. 70% ಕನ್ನಡ ಇರೋದು. ಓ, 70% ಕನ್ನಡ ಅವರೇ. ಅಂದ್ರೆ ಇದು ತಮಿಳ್ನಾಡು? ತಮಿಳ್ನಾಡು ಇದು. ಯಾವ ಡಿಸ್ಟಿಕ್ ಬರುತ್ತೆ? ಈರೋಡು ಡಿಸ್ಟಿಕ್. ಹೌದಾ? ನೋಡಿ, ಖುಷಿ ಆಯ್ತು ಮಾತ್ರ ಎಲ್ಲ ಕನ್ನಡ ಮಾತಾಡೋದು. ಕನ್ನಡ ಲ್ಯಾಂಗ್ವೇಜ್ ಇದೆಯಾ ಸ್ಕೂಲಲ್ಲಿ? ಕನ್ನಡ. ಹೌದಾ? ಕನ್ನಡ ಇದೆಯಾ? ಸರಿ ಸರ್, ಆಯ್ತು, ಥ್ಯಾಂಕ್ ಯು. ನೋಡಿ ಹೇಳ್ತಿರಲ್ಲ, ಏನೋ ಖುಷಿ ಆಯ್ತಪ್ಪ ಎಲ್ಲ ಮಾತುಗಳು ಕೇಳಿ. ಓ, ಏನು ವಿಡಿಯೋ ನೋಡ್ತೀರಾ ನಮ್ದು? ನೀವು ಇಲ್ಲಿ ನೋಡ್ತೀವಿ. ಇಲ್ಲಿಯವರೇನಾ? ಇಲ್ಲಿಯವರೇ, ಪಕ್ಕ ಬುದಿಪ್ಪಡ ಅಂತ. ಹೌದಾ? ಕರ್ನಾಟಕ. ಪರವಾಗಿಲ್ಲ. ಏನು ಮಾಡ್ತೀರ ಕೆಲಸ? ಬರೀ ಖುಷಿ ಆಯ್ತು. ಹೌದಾ? ಊಟ ಆಯ್ತು, ಆಯ್ತು. ಈಗ ಮಾಡ್ಕೊಬಂದು ನಿಮ್ದಾಯ್ತಾ ಊಟ? ಇಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ತೀನಿ. ಅಲ್ಲಿ ಹತ್ರ ಇದೆ ನೋಡು, ಮುಂದೆ ಹಿಂಗೆ ಹೋಗ್ಬಿಟ್ರೆ ಹಬ್ಬಕ್ಕೆ ಹೋಗ್ಬಿಟ್ಟಾ? ಇಲ್ಲ, ದೊಡ್ಡ ಮನೆ ಸಣ್ಣ ಮನೆ ಅಂತ ಎರಡು ಮನೆ ಇದೆ ಅಂತೆ. ದೊಡ್ಡ ಮನೆ ಇಲ್ಲ, ಲೆಫ್ಟ್ ಅಲ್ಲಿ ಹಳೆ ಮನೆ. ಹಳೆ ಮನೆ ಅಜ್ಜಿ ಊರೊಳಗಡೆ. ಊರೊಳಗಡೆ? ಎಷ್ಟು ಕಿಲೋಮೀಟರ್ ಆಗ್ತದೆ? ಇಲ್ಲಿಂದ 3 ಕಿಲೋಮೀಟರ್ ಆಗ್ತದೆ. ಇಷ್ಟು ದೊಡ್ಡ ಮನೆ ಇಲ್ಲೇ ಸಿಗುತ್ತೆ, ಅದರೊಳಗೆ ಎಂಟ್ರಿ ಇಲ್ಲ ಅನ್ಸುತ್ತೆ ಯಾರು. ಸರಿ ಸರಿ, ಆಯ್ತು. ಶಿಲ್ಲೆ ಅಂತ ಈ ಕಡೆ ಮ್ಯಾಪ್ ನೋಡ್ಕೊಂಡು ಹೋಗಿದ್ರೆ ಹೊಗೆ ಹಾಕ್ಸ್ಬೋದು. ದೊಡ್ಡ ಗಾಜನೂರು ನೋಡಿ, ಎಷ್ಟು ಹುಡುಗರು ಮ್ಯಾಪಲ್ಲಿ ಬರ್ತಾ ಇಲ್ಲ. ನಾವು ದೊಡ್ಡ ಗಾಜನೂರು ಒಂದು ಇನ್ನೊಂದು 5 ಕಿಲೋಮೀಟರ್ ಹಿಂಗೆ ಹೋಗ್ಬಿಡ್ತಿದ್ವಿ. ಈಗ ಎಲ್ಲ ತೋರಿಸ್ತೈತೆ ಮ್ಯಾಪ್. ಇಲ್ಲಿ ನಾವು ಈಗ ಇದೇ ದಾರಿಲಿ ಬಂದು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಹೆಂಗೋಗ್ಬೇಕು?
ಅಲ್ಲಿ ಇಲ್ಲೇ ಹೋಗೋದಾರಿಲ್ಲೇ ದೊಡ್ಡ ಮನೆ ಸಿಗುತ್ತೆ ಅನ್ಸುತ್ತೆ. ಆ್ಯಕ್ಚುಲಿ ಎರಡು ಮನೆ ಇದಾವೆ, ಒಂದು ಅಜ್ಜಿ ಮನೆ, ಇನ್ನೊಂದು ಇಲ್ಲಿ ದೊಡ್ಡ ಮನೆ ಅಂತ, ಇಲ್ಲೊಂದು ದೊಡ್ಡ ಮನೆ ಸಿಗುತ್ತೆ ಹೋಗೋದಾರಲ್ಲಿ. ಆ ದೊಡ್ಡ ಮನೇಲಿ ಕಿಡ್ನಾಪ್ ಆಗಿದ್ದ ಜಾಗ ಅಂತಾರೆ. ಓ, ಇಲ್ಲಿ ಕಿಡ್ನಾಪ್ ಇಲ್ಲಿ ಆಗಿದ್ದಂತೆ. ಅಂತ ಚಿಕ್ಕ ಮನೆ ಅಲ್ಲಿ ಅಲ್ಲಿ ಕೂರ್ತಿದ್ದು, ಅವ್ರು ಇದ್ದಿದ್ದು ರೆಸ್ಟ್ ಮಾಡ್ತಿದ್ದು ಅದೆಲ್ಲ ಅಲ್ಲಿ. ಗಲ್ಗೆ ಹೋಗ್ತಾ ಏನೋ ಒಂಥರ ಫುಲ್ ಖುಷಿ ಲೈಫಲ್ಲಿ ಅಂತಾರ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೀಟ್ ಮಾಡಿದಷ್ಟೇ ಸಂತೋಷ ಆಗ್ತಿದೆ. ಜಾಗದಲ್ಲಿ ಓಡಾಡಿದ ಜಾಗದಲ್ಲಿ ನಾವು ಓಡಾಡ್ತಿದೀವಿ ಅಂದ್ರೆ, ಈಗಲೇ ಇಲ್ಲಿದ್ರೆ ನಾ ಕೈ ಕಾಲುಗಳಿದ್ದೆಲ್ಲ ರೋಮಾಂಚನ ಸ್ಟಾರ್ಟ್ ಆಯ್ತಿದೆ. ಅಣ್ಣ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ ಅಲ್ಲ ದೊಡ್ಡ, ಇದು ಹಳ್ಳಿ ಮನೆ ಅಲ್ಲ, ಇನ್ನೊಂದು ಇತ್ತಲ್ಲ ದೊಡ್ಡ ಮನೆ, ಎಂಟ್ರಿ ಇಲ್ವಲ್ಲ, ಎಲ್ಲ ಎರಡು ಅಲ್ಲೇ ಇದಾವ. ಇಲ್ಲಿ ಎಷ್ಟು ದೂರ ಆತ? ಸ್ವಲ್ಪ ದೂರನೇ, ಬಲಕ್ಕೆ ಬಲಕ್ಕೆ ತಿರುಗಬೇಕಾ? ಸರಿ ಸರ್, ಆಯ್ತು. ಅಲ್ಲಿ ಆಪೋಸಿಟ್ ಬಂದು ಬೀರಪ್ಪನ ದೇವಸ್ಥಾನ, ಅದ್ರ ಪಕ್ಕ ಹೊಸ ಮನೆ, ಅದ್ರ ಆಪೋಸಿಟ್ ಆಳ ಮನೆ. ಹೌದಾ, ಹೊಸ ಮನೆ ಎಂಟ್ರಿ ಇಲ್ಲ ಅನ್ಸುತ್ತಲ್ವಾ? ಇಲ್ಲ, ಹೋಗ್ಬೋದು. ಹೌದಾ, ಹಾಂ ಸರಿ, ನಡೀರಿ ನೋಡೋಣ. ಹೌದಾ, ಈ ಟರ್ನಿಂಗ್ ತಿರುಗ್ತಿಲ್ಲ, ಅಲ್ಲೊಂದು ದೇವಸ್ಥಾನ ಕಾಣುತ್ತ, ಪಕ್ಕನೆ ಹೊಸ ಮನೆ. ಸರಿ ಸರಿ, ಆಯ್ತು. ಆನಂದ ದೊಡ್ಡ ಮನೆ ಹುಡುಗ ನೋಡಿಲಿ, ಪೆಟ್ರೋಲ್ ಬಂಕ್ ಅಲ್ಲಿ ಹಾಕೊಂಡಿರೋದು ಪುನೀತ್ ರಾಜ್ಕುಮಾರ್ ಅವ್ರದ ಫೋಟೋ. ಜನಗಳ ಎಮೋಷನ್ ಹೆಂಗೆ ಅಂದ್ರೆ, ಒಂದ್ಸರಿ ಎಮೋಷನ್ ಕೂತ್ರು ಅಂದ್ರೆ ಏನಂದ್ರೆ, ಅವ್ರು ತೀರು ಹೋದ್ರು ಅವ್ರ ಜನ ಸಹಾಯಕ್ಕೆ ಬಿಡಲ್ಲ, ಈ ರೀತಿನೇ ಜೀವಂತವಾಗಿ ಇಟ್ಟಿರ್ತಾರೆ ಎಲ್ಲರ ಹೃದಯದಲ್ಲಿ, ಎಲ್ಲ ಹೃದಯದಲ್ಲಿ ಮನದಲ್ಲಿ ಪೋಸ್ಟರ್ ಮುಖಾಂತರ ಯಾವ್ಯಾವ್ದೋ ರೂಪದಲ್ಲಿ ಪೂಜೆ ಮಾಡ್ಬಿಡ್ತಾರೆ. ಬೀರಪ್ಪನ ದೇವಸ್ಥಾನ ಅನ್ಸುತ್ತೆ ಎಲ್ಲೋ, ಬೀರಪ್ಪ ಏನಂತ ನಡೀರಿ ಮುಂದೆ ಏನೋ ಚೂರು. ಹಾ, ಇದೇ ಇದೆ ಬಸವನ ಹೆಬ್ಬಾಗಿಲು, ಇದೇ ದೇವಸ್ಥಾನ. ಹಾ, ಇದಕ್ಕಿಂತ ಮುಂದೆ ಇದೆ ಡಾಕ್ಟರ್ ರಾಜ್ಕುಮಾರ್ ಮನೆ, ನಡೀರಿ ಇನ್ನೊಂಚೂರು. ಹಾ, ಇದೆ ಅಭಿಲಾಷ್, ಇದು ಇದೆ ಇದೆ ಅಯ್ಯ ದೇವಸ್ಥಾನ ಇದು. ಹಾ, ಇದು ದೇವಸ್ಥಾನ, ಇದೊಂಚೂರು ಮುಂದೆ. ಹಾ, ಇದು ಅಭಿಲಾಷ್, ಇದು ಇದು ಮುತ್ತು, ಇಲ್ಲಿ ನೋಡಿ ವರದ. ಓಹೋ, ನಿಲ್ಸ್ಬಿಡಿ ಗಾಡಿ, ರಿವರ್ಸ್ ಹಾಕ್ಬಿಡಿ. ಮುತ್ತು ವರದ, ಯಪ್ಪ ಮೈಯೆಲ್ಲ ಶೇಕ್ ಆಯ್ತಾಕೋದಿ ತಂಗಿ. ಒಳಗೆ ಬೀಗ ಹಾಕಿದ್ದಾರೆ, ಒಳಗೆ ಹೋಗಂಗಿಲ್ಲ, ಅದು ನಂಬರ್ ಲಾಕ್ ಮಾಡಿದ್ದಾರೆ. ಹ್ಞೂ, ನಾಟ್ ಅಲೋಡ, ಏನೋ ಕೆಲಸನೂ ನಡೀತಾ ಇದೆ, ನೋಡೋಣ ಯಾರೋ ಬರ್ತವ್ರು ಕೇಳೋಣ ಒಳಗೆ ಬಿಡ್ತಾರಂತ. ಸರ್, ಒಳಗೆ ಎಂಟ್ರಿ ಇಲ್ವಾ? ಹೌದಾ, ಅಲ್ಲಿ ಹಳೆ ಮನೆ ಇದೆ ಸರ್, ಅಲ್ಲಿ ಹೋಗ್ಬೋದಾ? ಹಾಂ ಹಾಂ ಹಾಂ, ಕೆಲಸ ನಡೀತಿದೆ ಈಗ. ಅಭಿಲಾಷ್ ಬನ್ನಿ, ಮಾತಾಡ್ಸಬೋದ? ಅಯ್ಯೋ, ನಾನು ಎಲ್ಲ ಬಂದೆ ಅನ್ಕೊಂಡೆ. ಹೌದಾ, ಅಯ್ಯೋ ನಾನೆಲ್ಲ ಮನೆ ನೋಡಕ್ ಬಂದಿದ್ರು ಅನ್ಸುತ್ತೆ. ಹಾಂ ಹಾಂ ಹಾಂ, ಒಳಗೆ ಎಂಟ್ರಿ ಇಲ್ವಂತ ಯಾರಿಗೂ? ಹಾಂ ಹಾಂ, ಎಲ್ಲಿ ಹೌದಾ, ತುಂಬ ಸಂತೋಷ ಆಯ್ತು. ಎಲ್ಲಿಗೆ ಹೋಗಿದ್ರಿ? ಮಾದಪ್ಪನ ದೇವಸ್ಥಾನಕ್ಕೆ ಹೋಗಿದ್ರೆ ನೋಡ್ದು, ಮಂಗಳ ಬೆಟ್ಟದಲ್ಲೇ ನೋಡಿದ್ರೆ. ಹಾಂ 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 ಹಾಂ, ಊಟ ಹೌದಾ? ಎಲ್ಲರ ನಗರದವ್ರೇನಾ? ತುಂಬ ಖುಷಿ ಆಯ್ತು ಚಾಮರಾಜನಗರಕ್ಕೆ ಬಂದಿದ್ದು. ಆಗ್ಲಿ, ಒಳ್ಳೇದಾಗ್ಲಿ, ಆಗ್ಲಿ ಆಗ್ಲಿ ಆಗ್ಲಿ, ಎಲ್ಲ ನಿಮ್ಮ ಸಹಕಾರ ಹಿಂಗೆ ಇರಲಿ. ಹಾಂ, ನಿಮ್ಮ ಆಶೀರ್ವಾದ ಎಲ್ಲ. ಹಾಂ ಸರಿ ಸರಿ, ಆಗ್ಲಿ 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 ಆಗ್ಲಿ. ಹಾಂ, ಆಯ್ತು ಆಯ್ತು, ಬನ್ನಿ. ರಾಜ್ಕುಮಾರ್ ಅವ್ರ ಹಳೆ ಮನೆ ಇದೆ, ಮುಲ್ಲೆಗೆ ಹಿಂಗೆ ಹೋಗ್ಬೇಕಾ? ಹಾಗಾದ್ರೆ ಅಲ್ಲೇ ಸಿಗುತ್ತಾ? ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲೇ ನಿಲ್ಲಿಸ್ಬೇಕಾ? ಹಾಂ, ನಡೀರಿ ಮುಂದಕ್ಕೆ, ಅಲ್ಲಿ ಗಾಡಿ ಹೋಗಲ್ವಂತೆ. ಆ ದೊಡ್ಡ ಮನೆಗೂ ಇದಕ್ಕೂ ಏನು ತುಂಬಾ ದೂರ ಏನಿಲ್ಲ, ಒಂದು ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ಅಷ್ಟೇ ದೂರ ಅಷ್ಟೇ. ಎರಡೇ ನಿಮಿಷ ಅಲ್ಲಿ ಇಲ್ಲಿಂದ ಬಂದು ಸಣ್ಣ ಮನೆಯಿಂದ ಆ ದೊಡ್ಡ ಮನೆಯಲ್ಲಿ ಇದ್ದಿದ್ದಷ್ಟೇ ಅವರ ಕಡೆ. ದೊಡ್ಡ ಮನೆ ಅಂತ ಕರೆಯೋದು ಈ ಮನೆಗ ಅಂತ?
ಇದು ಚಿಕ್ಕ ಮನೆ, ಅದು ದೊಡ್ಡ ಮನೆ ನೋಡ್ಕೊ ಬಂದ್ವಿ ಅದು. ಹಾ, ಅದಕ್ಕೆ ದೊಡ್ಡ ಮನೆ ಅಂತ ಹೆಸರು ಬಂದಿರೋದು ಅವ್ರಿಗೆ. ಇಲ್ಲ ಸ್ಟ್ರೈಟ್ ಹೋಗಿ, ಇಲ್ಲಿ ರೈಟ್ ಹೋದ್ರೆ ಅಲ್ಲಿ ಒಂದು ಕಡೆ ಅದು. ಹಾ ಹಾ, ಅಲ್ಲಿ ಬೀಗ ಪಕ್ಕ ಆಪೋಸಿಟ್ ಮನೆ ಐತ್ರಿ, ಅವ್ರು ಕೊಡ್ತಾರೆ. ಕೊಡ್ತಾರಾ? ಹಾ ಸರಿ, ಒಳಗಡೆ ಹೋಗಿ ನೋಡ್ಬೋದು. ಆಯ್ತು ಆಯ್ತು. ಯಪ್ಪ, ಒಂದಿತ್ತಣ್ಣ ಓಡಾಡಿದಂಥ ಜಾಗ ನೋಡಿ. ಇಲ್ಲೆಲ್ಲ ಕಡೆ ಬೋರ್ಡ್ ಹಾಕೋರಿ. ಆದರೂ ಏನೋ ಶೋಕಪ್ಪ ಇಲ್ಲಿ ಬರುವಾಗ ನೋವು. ಅಭಿಲಾಷ್ ಹಾಂ, ಅಲ್ಲಿ ಮುಂದೆ ಇದೆ. ಆದರೂ ಏನೋ ಒಂಥರ ಶೋಕ ಅಭಿಲಾಷ್. ಹಾಂ, ಏನೋ ಒಂಥರ ಬೇಜಾರಲ್ವಾ? ಪುನೀತ್ ಅಕ್ಕ ಕಂಡಿದ್ದು. ಹಾಂ, ಹೌದು. ಆ್ಯಕ್ಚುಲಿ ಸುದ್ದಿಗಳ ಪ್ರಕಾರ ಅವ್ರ ಅಜ್ಜಿಗೆ ಇನ್ನೂ ಗೊತ್ತಾಗಿಲ್ವಂತ ಪುನೀತ್ ಅವ್ರು ಓದ್ತಿರೋರು. ಹೌದಾ? ಇನ್ನೂ ಹೇಳಿಲ್ವಂತೆ. ಈ ಕಡೆನಾ? ಈ ಕಡೆನಾ? ಹ್ಞೂ ಹ್ಞೂ ಹ್ಞೂ. ಓಹೋ, ಎಲ್ಲೆಲ್ಲಿ ನೋಡಿ, ಎಲ್ಲಿ ನಮ್ಮ ಇಡೀ ಕರ್ನಾಟಕಕ್ಕೆ ದೇವರಾಗಿರುವಂಥ ರಾಜ್ಕುಮಾರ್ ಅವ್ರ ಮನೆಗೆ ಯಾವ್ಯಾವ ಮೂಲೆಯಿಂದ ಬರ್ತಾ ಇದ್ದೀವಿ. ಹಾಂ, ಅವ್ರು ಹುಟ್ಟಿ ಹಾಡಿ ಬೆಳೆದಂಥ ಮನೆಗೆ ಅಜ್ಜಿ ಮನೆ ಇದೆ ಆ್ಯಕ್ಚುಲಿ. ಓ, ಅಭಿಲಾಷ್ ಇಲ್ಲಿ ಇದೇ ಮನೆ. ವಾಹ್, ರಿಸ್ಟೋರ್ ಮಾಡೋದು. ಓ ಮೈ ಗಾಡ್, ಅಪ್ಪ ಅಯ್ಯೋ. ಏನು ಹೇಳ್ತೀರ ಅಭಿಲಾಷ್? ಹ್ಞೂ, ಹಂಗೆ ಉಳಿಸ್ಕೊಂಡವ್ರಲ್ಲ ಅಭಿಲಾಷ್ ಇದನ್ನ. ಹಾಂ, ಅಯ್ಯೋ ದೇವ್ರೆ. ಇನ್ನೂ ಉಳಿಸ್ಕೊಂಡವ್ರಲ್ಲ, ನೀಟಾಗಿ ಇಟ್ಟವ್ರಲ್ಲ ಹೇಳಿ. ಹಾಂ, ಆದರೆ ಇದನ್ನ ಆಲ್ಟ್ರೇಷನ್ ಮಾಡೋಕೆ ಇಷ್ಟ ಇರಲಿಲ್ಲವಂತೆ ರಾಜ್ಕುಮಾರ್ ಅವ್ರಿಗೆ. ಹಾಂ ಹಾಂ. ಓ, ಎದುರುಗಡೆ ಮನೆ ಬೀಗ ಹಾಕಿದ್ರ? ಬೀಗ ಹಾಕಿದ್ರೆ ಕೀ ಕೊಡ್ತಿರೋ ನೋಡೋಕ್ಕೆ ಒಳಗಡೆ. ಹಾಂ, ಈಗ ಬೀಗ ಹಾಕ್ಬಿಟ್ಟಿದ್ದಾರೆ ಇವ್ರ ಮನೆ ಹತ್ರ ಇರೋದಂತೆ. ಹ್ಞೂ ಹ್ಞೂ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಇದೆಲ್ಲ ಎದುರುಗಡೆ ಮನೆ ನೋಡಿ, 1998 ಕಟ್ಟಿರೋದು. ಅವಾಗೆಲ್ಲ ರಾಜ್ಕುಮಾರ್ ಅವರ ಮನೆ ಮುಂದೆ ಏನೂ ಇರಲಿಲ್ಲ ಅನ್ಸುತ್ತೆ, ಅವ್ರ ಕಾಲದಲ್ಲಿ ಮನೆಗಳೇ ಇರಲಿಲ್ಲ ಅನ್ಸುತ್ತೆ. ಅವ್ರ ಫೋನ್ ನಂಬರು ಇಲ್ವಾ? ಏನಾದ್ರು ಬರ್ತಾರೆ ಏನು ಕೇಳಕ್ಕೆ ಫೋನ್ ನಂಬರ್ ಅವ್ರು ಇತ್ತ? ಇದು ರಿನೋವೇಷನ್ ಆಗಿರೋದು ಮೊನ್ನೆ ಮೊನ್ನೆ ಮಾಡಿರೋದು. ವಿಡಿಯೋ ಚೆಕ್ ಮಾಡ್ತಿದ್ದೆ, ಮೊನ್ನೆ ಮೊನ್ನೆ ಎಲ್ಲ ರಿನೋವೇಟ್ ಮಾಡಿದ್ದೆ. ಎಲ್ಲ ನಾಡಂಚು ಏನು ಹಾಳಾಗ್ದಂಗೆ ನೀಟಾಗಿ ರಿನೋವೇಷನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಯಾರೋ ಒಬ್ಬ ಬಂದು ಗೀಚಿರೋದು, ಒಂದು ಸ್ವಲ್ಪ ಮಕ್ಳು ಯಾರೋ ಗೀಚ್ಬಿಟ್ಟಿರ್ತಾರೆ. ಏನು ತಂಪಾಗಿದೆ ಇದು ಜಗ್ಲಿ. ಹಾಂ, ಯಪ್ಪ ಇಲ್ಲಿ ಮಡ್ಲಿಟ್ಟು ಮಲ್ಕೊಳ್ಳೋಕ್ಕೆ ಒಂದು ಖುಷಿ. ಹಾಂ, ಸ್ವಲ್ಪ ಮಲ್ಕೊಳ್ಳೋಣ. ತಲೆ ಇಟ್ಟು ಮಲಗಿದ್ರೆ ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಇಷ್ಟು ತಂಪಾಗಿದೆ ಗೊತ್ತೇ ಜಾಗ ಇಲ್ಲಿ ಮಲ್ಗೋಕ್ಕೆ. ತುಂಬಾ ಕಿತ್ತಡಿ ಕಿರಣ ಎಲ್ಲ ಬಂದಿದ್ರು, ಅದೃಷ್ಟ ಅಂತ ಕಿತ್ತಡಿ ಕಿರಣ ಕೀ ಸಿಕ್ಕಿತ್ತು ಎದುರುಗಡೆ ಮನೇಲಿ ಒಳಗಡೆ. ಎಷ್ಟು ತಂಪಾಗಿದೆ ಅಭಿಲಾಷ್ ಇದು ಜಾಗ ಜಗ್ಲಿ. ಬಿಸ್ಲಲ್ಲಿ ಬಂದ್ರು ಇಲ್ಲಿ ಮನೇಲಿ ಎಲೆಕ್ಟ್ರಿಸಿಟಿನೂ ಇರ್ಲಿಲ್ವಂತಲ್ಲ ಅವ್ರಿಗೆ, ಈಗ ಹಾಕಿರೋದು ಇವೆಲ್ಲ. ಮೊದಲು ಒಂದು ಸಣ್ಣ ದೀಪದಲ್ಲಿದ್ರಂತೆ ಈಗ ನೋಡಿ, ಈಗೆಲ್ಲ ಒಂದು ಸ್ವಲ್ಪ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ರೀಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ಅಷ್ಟೇ. ಆ್ಯಂಟಿಕ್ ಮನೆ ಥರ ಮಣ್ಣಿನ ಗೋಡೆ, ಕಂಪ್ಲೀಟ್ ಮಣ್ಣಿನ ಗೋಡೆ ಅಲ್ಲ, ಸಿಮೆಂಟು ರಿನೋವೇಷನ್ ಆಗಿರೋದಿಲ್ಲ. ಹಾಂ, ರಿನೋವೇಟ್ ಮಾಡೋರೆ. ಹ್ಞೂ, ಇವೆಲ್ಲ ಅದೇ ಹಳೆ ಇದು ಅನಿಸುತ್ತೆ, ಕಂಬಗಳಿವು ಮೇಲೆ ಕಿತ್ತೋಗಿದ್ದು. ಹಾಂ, ಇದೆಲ್ಲ ಹಳೆ ಅನಿಸುತ್ತೆ, ಕಲ್ಲು. ಹ್ಞೂ,
ಅಮ್ಮ ಎಲ್ವ ಅವ್ರ ಎದುರುಗಡೆ ಮನೆಯವರು? ಓ, ಅವರೆಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ. ಅವ್ರ ನಂಬರ್ ಐತೇನಮ್ಮ? ನಮಗೆಲ್ಲ ಭಾವನೆ ಜಾಸ್ತಿ ಅಂದರೆ ಮೊದಲ ದಿನ ಗೊತ್ತಾಗಿಲ್ಲ, ಇವರೆಲ್ಲ ದಿನ ಇಲ್ಲೇ ಇರ್ತಾರಲ್ಲ, ಇವ್ರಿಗೇನು ಅನಿಸ್ತಾ ಇಲ್ವೇನೋ. ಹಾಂ, ಅದೇ ಊರಲ್ಲ ದಿನ ನೋಡ್ತಾ ಇರ್ತಾರಲ್ಲ, ಹಂಗಾಗಿ ರೆಸ್ಪಾನ್ಸ್ ಇಲ್ಲ. ಇಷ್ಟು ಮಟ್ಟಿಗೆ ಅವ್ರಿಗೆ ನಮಗೆ ನಮಗೆ ಖುಷಿ, ಅವ್ರಿಗೆಲ್ಲ ಏನು ಖುಷಿನೇ ಆಗ್ತಾ ಇರ್ತಾರಲ್ಲ, ದಿನ ಇರ್ತಾರಲ್ಲ ಮಾಮೂಲಿ. ಹ್ಞೂ, ಮನೆ ತುಂಬ ಹೈಟಲ್ಲಿ ಏನಿಲ್ಲ, ಅಂಚು ನಮ್ಮ ನನ್ನ ಹೈಟೇ ಅಂಚ, ನಮ್ಮ ಮಂಚಿಗೆ ತಲೆ ಹೊಡೆಯುತ್ತೆ, ಅಂಚು ನಮ್ಮ ತಲೆ ಹೊಡೆಯುತ್ತೆ ಆ ಹೈಟಲ್ಲಿ. ಸರಳತೆ ಇವೆಲ್ಲ ಇಲ್ಲಿಂದ ಬಂದಿರೋದು ಅಭಿಲಾಷ್, ಇಲ್ಲಿಂದನೇ ಎಲ್ಲ. ಅವ್ರ ಸರಳತೆ ಆಗಿರ್ಬೋದು, ಸಿಂಪ್ಲಿಸಿಟಿ ಅನ್ನೋದು ಎಲ್ಲ ಬಂದಿರೋದು ಇಲ್ಲಿಂದನೇ. ಏನಾದರೂ ಮಾಡೋದು, ಚಿಕ್ಕದಾಗಿ ಒಂದು ಗೂಡ ಏನಾದ್ರು ಮಾಡಿ ಇಟ್ಟೋ ಇಲ್ಲ, ಯಾ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ, ಆ್ಯಕ್ಚುಲಿ ಇಡೀ ಕರ್ನಾಟಕನೇ ರಾರಾಜ ಪೂಜೆ ಮಾಡೋಂಥ ಒಂದು ಪ್ಲೇಸು ಅಲ್ವಾ. ಬರೋರ್ಗೆ ಒಂಚೂರು ದಿನ ಬರ್ತಾರಲ್ವಾ. ಹ್ಞೂ, ಇದೇ ಮನೆ, ಯಾರಾದರೂ ಬಂದರೆ ಇವ್ರ ಮನೆ ಬಾಗಿಲು ತೆಗೆದಿದ್ರೆ ಈ ಮನೇಲಿ ಕೀ ಕೊಡ್ತಾರಂತೆ, ಇಸ್ಕೊಳ್ಳಿ. ನಮ್ಮ ದುರದೃಷ್ಟವಶಕ್ಕೆ ಬಾಗಿಲು ಹಾಕ್ಬಿಟ್ಟಿದೆ, ಯಾರ ನಂಬರು ಕೊಡ್ತಾ ಇಲ್ಲ, ಅವ್ರ ಫೋನ್ ನಂಬರು ರೆಸ್ಪಾಂಡೇ ಮಾಡ್ತಾ ಇಲ್ಲ ಕೇಳಿದ್ರು ಪಕ್ಕದ ಮನೆಯವರು. ಹ್ಞೂ, ಹ್ಞೂ, ನಿಮ್ಮ ಮಾಡೋದ ಅಭಿಲಾಷು ಬಂದ ದಾರಿಕ್ಷ ಇದಿಷ್ಟೇ ನಮ್ಮ ಯೋಗ್ಯತೆ ಇದ್ದಿದ್ದು. ಹ್ಞೂ, ಪ್ರತಿದಿನ ಇಷ್ಟು ಜನ ಬರ್ತಾರೆ ಅಂತ ಒಂಚೂರು ಹೀಗೆ ಎಲ್ಲರೂ ನೋಡಿ, ತುಂಬ ಜನ ಬರ್ತಾವ್ರೆ. ಹೋಗ್ತಾರೆ. ಹಾಂ, ಮೊದಲನೇ ಸರಿ ಬರ್ತಾ ಇದ್ದೀರಾ? ಹೌದಾ? ನಮ್ದು ಯಾರ್ದು ಅದೃಷ್ಟ ಚೆನ್ನಾಗಿಲ್ಲ ಬಿಡಿ, ಕೀ ಆ ಮನೆ ಕೊಟ್ಟೋಗವ್ರಂತೆ ಅವ್ರು ಬೀಗ ಹಾಕೊಂಡು ಹೋಗೋರೆ. ಅಲ್ಲ, ಅಲ್ಲೇ ಕೊಟ್ಟಿದ್ರ ಕೀನ ನಿಮಗೆ ಹೊಸರಿ ಬಂದಾಗ? ಹೌದಾ? ಹ್ಮ್ ಹ್ಮ್, ಅವ್ರ ನಂಬರು ಇಲ್ಲೇನೋ, ಫೋನ್ ಮಾಡೋದಂದ್ರೆ ಯಾರು ನಂಬರು ಕೊಡ್ತಾ ಇಲ್ಲ. ಹ್ಞೂ, ಎಲ್ಲಿ ಕೇಳಿದ್ರೆ ಯಾರು ರೆಸ್ಪಾಂಡು ಮಾಡ್ತಾ ಇಲ್ಲ. ಹ್ಞೂ, ಎಲ್ಲ ಕಡೆಯಿಂದ ಬೀಗ, ಪಾಪ ಅವ್ರಿಗೂ ಕೆಲಸ ಇರುತ್ತೆ, ಹೋಗಲೇಬೇಕು, ಮನ ಕೂರೋಕ್ಕಾಗಲ್ಲಲ್ವಾ, ಹಂಗಾಗಿ ಏನೋ ಕೆಲಸ ಹೋಗಿರ್ತಾರೆ. ನಮ್ಮ ಅದೃಷ್ಟಕ್ಕೆ ಇದ್ದಾಗ ಬಂದರೆ ಸಿಗುತ್ತೆ. ಅಮ್ಮ, ರಾಜ್ಕುಮಾರ್ ಅವ್ರ ಮನೇದು ಕೀ ಸಿಗುತ್ತಾ? ಕೀ ಕೊಟ್ಟೋಗ ಹೊಲ್ಕೆ ಹೋಗವ್ರ? ಓ, ಇಷ್ಟೊತ್ತರಿಗೆ ಇದು ಬಂದಿದ್ರ ಜನ ಎಲ್ಲರಿಗೂ ತೋರಿಸ್ತಾರ ಅವ್ರಿಗೂ? ಎಷ್ಟೊತ್ತಾಗತ್ತೆ ಬರೋದು? ಹೊಲಕ್ಕೆ ಹೊಲ್ತಕ್ಕೆ ಹೋಗವ್ರ? ಹೌದಾ? ಹಾಂ ಹಾಂ. ಹ್ಞೂ, ಓಹ್ ಹಾಂ ಹಾಂ. ಹಾಂ, ಬಂದ್ರ? ಹಾಂ, ಹೌದಾ ಪಾಪ? ಹೌದಾ? ಹಾಂ, ಇರಲಿ ಇರಲಿ ಇರಲಿ, ಪರವಾಗಿಲ್ಲ. ಹಾಂ ಹಾಂ ಹಾಂ. ದಿನ ಬರ್ತಾರ ಜನ? ಹಾಂ. ಪಾಪ ನೀವು ಎಲ್ಲರಿಗೂ ಕೀ ಕೊಡ್ತಿರಲ್ಲ ಪಾಪ, ನಿಮಗೂ ಒಂದು ಸೇವೆ. ಹಾಂ, ನಿದ್ದೆನೂ ಮಾಡಕ್ ಬಿಡಲ್ವಾ? ಓ, ಜನ ಬಂದು ಬಾಗಿಲು ತಡ್ತಾನೆ ಇರ್ತಾರ? ಹಾಂ, ನೀವೇ ಕೊಡೋದು ಎಲ್ಲರಿಗೂ ಕೀನಾ? ಪಾಪ ನಿಮಗೂ ಕಷ್ಟ ಆಗುತ್ತೆ, ಏನು ಮಾಡ್ತೀರಾ? ಹಾಂ ಹಾಂ, ಏನು ಮಾಡ್ತೀರಾ? ಜನಗಳಿಗೆ ಆ ಫೀಲಿಂಗಲ್ಲಿ ಬಂದುಬಿಟ್ಟಿರ್ತಾರ ಅಲ್ಲಿ, ಅವ್ರಿಗೂ ಕೀ ಸಿಕ್ಕಲಿಲ್ಲ ಅಂತ ಬೇಜಾರಲ್ಲಿ ಹೋಯ್ತಾರ, ನಿಮಗೂ ಪಾಪ ಕಷ್ಟ. ಇದು ಯಾರೂ ಇಲ್ವಾ ನಿಮ್ಮ ಇದ್ಬಿಟ್ರೆ ನಿಮ್ಮ ಮನೆ ಕೀ ಕೊಡೋಕ್ಕೆ? ಇಲ್ಲ, ಅವರು ಅಪ್ಪನ ಮನೆ ಹೊಟ್ಟೋಗ್ರ ಸೊಸೆಲ್ಲ. ಓ, ಹೌದಾ? ನೀವು ಒಬ್ಬರೇ ಇದ್ದೀರಾ? ಹ್ಞೂ, ಸರಿ ಆಯ್ತಮ್ಮ. ಹಾಂ, ನಿಮ್ಮ ಸೇವೆ. ರಾಜ್ಕುಮಾರ್ ಅವ್ರಿಗೆ ಮನೆ ನೋಡೋಕ್ಕೆ ಎಲ್ಲರಿಗೂ ಬಿಟ್ಕೊಡ್ತಿರಲ್ಲ, ಇಷ್ಟೊಂದು ಕಷ್ಟಪಟ್ಟು ನೀವೇ ನಿಮ್ಮದು ಇದನ್ನ ಮುಡಿಪಿಟ್ಟಿದ್ದೀರಲ್ಲ ಬಿಡಿ, ಎಲ್ಲ ಅಭಿಮಾನಿಗಳದೊಂದು ಆಶೀರ್ವಾದ ಇರಲಿ ನಿಮ್ಮೇಲೆ. ಹಾಂ, ಆಗಲಿ ಅಮ್ಮ. ಹ್ಞೂ, ಫೈನಲಿ ಕೀ ಸಿಕ್ಕಿದೆ. ಬಲಗಾಲಿಟ್ಟು ಒಳಗೆ ಬನ್ನಿ. ಓ ಮೈ ಗಾಡ್.
ಇದೇ ನಿಜವಾದ ಒರಿಜಿನಲ್ ಬಾಗಿಲು. ಈಗೇನು ಈಗೇನಿದೆ ಅದು ಒಂದು ಈ ಥರ ಹೊಸ ಬಾಗಿಲು ತಂದು ಹಾಕಿರೋದಷ್ಟೆ. ಅದ್ಭುತ ಈ ಜಾಗದಲ್ಲಿ. ಅಯ್ಯೋ ಎಷ್ಟು ಸರಿ ಅಣ್ಣವ್ರು ಹಿಂಗೆ ಕೂತಿದ್ರು. ಫೈನಲಿ ಅಣ್ಣವ್ರ ಮನೇನ ಮುಗಿಸ್ಕೊಂಬಂದ್ವು. ಮನಸ್ಸಿಗೆ ಆನಂದವೋ ಆನಂದ, ಏನೋ ಒಂದು ಸಾಧಿಸಿದಂಥ ಒಂದು ಫೀಲಿಂಗು. ನೋಡಿ ಎಷ್ಟು ಜನ ಬರ್ತಾರೆ, ಪದೇ ಪದೇ ಬರ್ತಾನೆ ಇರ್ತಾರೆ, ದಿನ ಸಿಕ್ಕಾಪಟ್ಟೆ ಜನ ಬರ್ತಾರೆ ಬಿಲಾಸ್. ಇಲ್ಲಿ ಒಂದು ಆಲ್ಮೋಸ್ಟ್ ಇದೊಂದು ಅಟ್ರಾಕ್ ಇದು ಏನು ಹೇಳ್ತೀವಿ, ಒಂದು ದೇವಸ್ಥಾನದ ಲೆಕ್ಕಾಚಾರಕ್ಕೆ ಜನ ಬರ್ತಾರೆ ದಿನ. ಕೀ ಸಿಗುತ್ತೆ ಅಂತ ನಾನು ಎಲ್ಲ ಮನೆ ಕಡೆ ಹೋಗಿ ಹಂಗೆ ಮಾಡ್ತಾ ಇದ್ದೆ. ಎಲ್ಲರಿಗೂ ಇಲ್ಲಿ ಕೊಟ್ಟಾಗಿರ್ತೀರಾ ಜಮೀನ್ ಹತ್ರ ಹೋಗಿದ್ದಾರೆ ಅನ್ನೋರು ಕೆಲವರು ಅಲ್ಲಿದ್ದಾರೆ, ಇಲ್ಲಿದ್ದ ಕೆಲವರು ರೆಸ್ಪಾಂಡೇ ಮಾಡ್ತಿರಲಿಲ್ಲ ಪಕ್ಕದಲ್ಲಿದ್ದವರು. ಹಿಂಗೆಲ್ಲ ಇತ್ತಾ? ಆಮೇಲೆ ಅವ್ರು ಬಂದಮೇಲೆ ಸಮಾಧಾನ ಆಯಿತು. ಆಮೇಲೆ ಅವ್ರ ಪರಿಸ್ಥಿತಿ ಹೇಳಿದಾಗ ಬೇಜಾರಾಗ್ಬಿಡ್ತು ನನಗೆ. ಪಾಪ ಎಷ್ಟು ಕಷ್ಟಪಡ್ತಾರೆ, ನಡ್ಕೊಂಬಂದು ಕಾಲು ನೋವು ಮಂಡಿ ನೋವು ನಾವು ಓಡಾಡೋಕ್ಕಾಗ್ತಾ ಇಲ್ಲ. ಪ್ರೀತಿ ವಿಶ್ವಾಸ, ಅದೊಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ನೋಡಿ ಎಷ್ಟು ಜನ ಪದೇ ಪದೇ ಹಿಂದೆ ಹೋಗ್ತಾರೆ, ಬರ್ತಾನೆ ಇರ್ತಾರೆ. ಇನ್ನೆಲ್ಲ ನಾವು ಬಂದು ಒಂದು 15 ನಿಮಿಷ ಕಾದ್ಮೇಲೆ ನಮ್ಗೆ ಗೊತ್ತಾಯ್ತು ಕೀ ಎಲ್ಲಿದೆ ಅಂತ. ಅವ್ರು ಬಂದು ಕೀಸ್ಕೊಂಡು ಏನು ಹೊರಟ್ರ ಮೇಲಿಕ್ಕೆ ಪಾಪ ಮೇಲೆ ಹೋಗಿರ್ತಾರೆ. ಇವಾಗ ಮತ್ತೆ ಇನ್ನೊಂದು ಗಾಡಿ ಹೋಯ್ತಾ, ಮಂಡಿ ನೋವು ಎದಳಕ್ಕಾಗ್ತಿಲ್ಲ, ಅವ್ರಿಗೆ ಕೂರಕ್ಕಾಗ್ತಿಲ್ಲ, ಅವ್ರಿಗೂ ಮಂಡಿ ನೋವು. ಮತ್ತೆ ಬಂದು ಕೂರ್ಕೊಂಡು ಕೊಡಬೇಕು ಅವ್ರ ಕಷ್ಟ ನನಗೆ ನಿಜವಲ್ವೋ. ಚುರುಕ್ಕಂತ ಹೊಟ್ಟೆಗೆ ಕೆಲವೊಂದು ಸರಿ ಇಲ್ಲಿ ಬರ್ತೀರಾ, ಇನ್ ಕೇಸ್ ಏನಾದ್ರು ಕೀ ಸಿಗಲಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ. ಅವ್ರಿಗೂ ಕಷ್ಟ ಇದೆ, ಅವ್ರ ಜೀವನ ನಾವು ಒಂದು ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ, ಅವ್ರ ಜೀವನನೇ ಅದಕ್ಕೋಸ್ಕರ ಮಡಿಪಿಟ್ಟಿದ್ದಾರೆ. ಅಂದರೆ ಅಲ್ಲಿ ಕೆಳಗಡೆ ಮನೆ ಏನಾದರೂ ಬೀಗ ಹಾಕಿತ್ತು ಅಂದರೆ ಫಸ್ಟ್ ಫ್ಲೋರಲ್ಲಿ ಇರುತ್ತೆ, ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಕೀ ಇಸ್ಕೊಂಬಂದು ಮತ್ತೆ ವಾಪಸ್ ಅಲ್ಲಿ ಕೊಡಿ. ಅವ್ರಿಗೆ ಕೊಡಿ, ಜಾಸ್ತಿ ರಿಸ್ಕ್ ಕೊಡೋಕೆ ಹೋಗ್ಬಿಡಿ ಪಾಪ ಅವ್ರಿಗೂ. ಕೀ ಇಟ್ಟಿರ್ತಾರೆ ಅಲ್ಲೇ ಕೊಟ್ಬಿಡಿ. ಅಯ್ಯೋ ಕೀ ಇಲ್ಲ ಇದಿಲ್ಲ, ನಮ್ಗೆ ಅಲ್ಲಿದ್ದವ್ರು ಮಾತಾಡ್ತಾ ಇದ್ರಲ್ಲ, ಅಯ್ಯೋ ಕೀ ಸಿಕ್ಕಿಲ್ಲ ಕೊಟ್ಟೋಗ್ಬೇಕಾಗಿತ್ತು ಅಲ್ಲಿ. ಬಟ್ ಅದು ಚೇಂಜ್ ಆಯ್ತು ಅವ್ರು ಬಂದ ತಕ್ಷಣ. ಬಟ್ ನನಗೂ ಅದೇ ಅನಿಸ್ತಿತ್ತು, ಇನ್ನೊಬ್ರು ಕಷ್ಟ ಒಂದು ಸರಿ ಗೊತ್ತಾಗಲ್ಲ ಅಭಿಲಾಷ್ ಯಾರಿಗೂ ಕಣ್ಣಿ ಮುಂದೆ ಅದು ನೋಡಲಿಲ್ಲ ಅಂದ್ರೆ ಇನ್ನೊಬ್ರು ಕಷ್ಟ ಗೊತ್ತಾಗಲ್ಲ. ಅವ್ರಿಗೆ ಕಷ್ಟ ಇದೆ ಆ್ಯಕ್ಚುಲಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ, ಪುನೀತ್ ರಾಜ್ಕುಮಾರ್ ಅವರು ಆಡಿ ಬೆಳೆದಂಥ ಮನೆ ಅಂದರೆ ಇಡೀ ಕರ್ನಾಟಕ ಬಂದು ನೋಡೋಗುತ್ತೆ ಇಲ್ಲಿ. ಅಷ್ಟು ಜನ ಇಡೀ 7 ಕೋಟಿ ಕನ್ನಡಿಗರು ಬರುತ್ತಿದ್ದೀನ, ಎಷ್ಟು ಸ್ವಲ್ಪ ಸ್ವಲ್ಪ ಅಂತ ಬಂದೋದ್ರು ಅವ್ರ ಕಷ್ಟ ಎಷ್ಟಿರ್ಬೋದು ಯೋಚನೆ ಮಾಡಿ. ಸಾಧ್ಯ ಆದಷ್ಟು ಅವ್ರಿಗೆ ತೊಂದರೆ ಆಗದೆ ಇರೋ ರೀತಿ ಸಿಟ್ಟು ಮಾಡ್ಕೊಬೇಡಿ, ಯಾರು ಸಹಕಾರ ಮಾಡಿ. ಮೇಲಿರ್ತಾರೆ, ಅವ್ರನ್ನ ಮಂಡಿಗಾಲಿದೆ, ನೋವಿದೆ, ಮಂಡಿ ನೋವಿದೆ, ಆರೋಗ್ಯ ಸಮಸ್ಯೆ ಇದೆ, ಮೇಲೋಗಿ ಕೀ ಇಸ್ಕೊಂಡು ನೋಡ್ಬಿಟ್ಟು ಅದೇ ರೀತಿ ಅವ್ರಿಗೆ ಕೊಟ್ಬಿಟ್ಟು ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಮಸ್ಕಾರ ಮಾಡಿ ಬನ್ನಿ ಅಷ್ಟೇ ಸಾಕು. ಅವ್ರಿಗೆ ನಿನ್ನೆ ಇನ್ನೇನು ಕೇಳಲ್ಲ. ಓಕೆ, ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.